ನನ್ನ ಮನೆಗೆ ಅಷ್ಟು ದೊಡ್ಡ ಮೊತ್ತ ಬಂದಾಗ ಆ ಹಣ ಮುಟ್ಟಿ ಅತ್ತವನೇ ನಾನು ಕೂಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರೆ ದಿನಕ್ಕೆ 300 ರೂಪಾಯಿ ಸಂಬಳ, ಇವತ್ತಿಗೆ 134 ಮಕ್ಕಳಿಗೆ ಸಾಧಾರಣ 1.36 ಕೋಟಿ ತನಕ ಕೊಟ್ಟಿದ್ವಿ. ಆ ಖುಷಿ ನಮ್ಮ ಹತ್ರ ಇದೆ. ಅವರೆಲ್ಲ ಮಲ್ಲಿಗೆ ಹೂ ಆದ್ರೆ ನಾನು ಅದರ ಹಕ್ಕು, ಅವರ ನಂಬಿಕೆ ಸಂಪಾದನೆ ಮಾಡ್ಬೇಕಾದ್ರೆ ನಾವು ತುಂಬಾ ವರ್ಷ ವೆಯ್ಟ್ ಮಾಡ್ಬೇಕಾಗ್ತೀವಿ. ಆ 3 ದಿನ ಒಟ್ಟಿಗೆ ತಿನ್ನದಿದ್ರೆ ನಾವೇನು ಸಾಯಲ್ಲ. ಇದು ನೆಕ್ಸ್ಟ್ ಇಯರ್ಗೆ ಅಂತ ಒಂದು ಪ್ರಾಜೆಕ್ಟ್ ಮಾಡಿಟ್ಟಿದ್ದೆ. ನಾನು ಹೇಗಿದ್ದೆ ಅಂತ ಹೇಳಿದ್ರೆ ಮತ್ತೊಬ್ರು ತಿಂದು ಬಿಸೈಡ್ ನಾನು ಹೆಚ್ಚು ತಿಂತಾವ. ಒಂದು ನಾವು ಪಡಿಬೇಕಾದ್ರೆ ಇನ್ನೊಂದು ಕಳ್ಕೊಳ್ಳೇಬೇಕು. ಸಮಾಜ ಸೇವೆಯನ್ನ ಹೇಗೆ ವಿಭಿನ್ನವಾಗಿ ಮಾಡಬೇಕು ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಅಂತ ಹೇಳಿದ್ರೆ ನಮ್ಮ ಜೊತೆಗೆ ಇದ್ದಾರೆ, ನೀವೇ ನೋಡ್ತಾ ಇದ್ರೆ. ಎಲ್ರಿಗೂ ಕೂಡ ಅವರ ಪರಿಚಯ ಖಂಡಿತವಾಗ್ಲೂ ಸಿಕ್ಕಿರುತ್ತೆ. ನಾನು ಹೊಸದಾಗಿ ಅವರ ಪರಿಚಯ ಮಾಡಬೇಕು ಅನ್ನೋಂಥ ಅವಶ್ಯಕತೆನಿಲ್ಲ. ಆದರೂ ಒಂದು ಬಾರಿ ಅವರ ಹೆಸರನ್ನ ಹೇಳ್ತೀನಿ. ರವಿ ಕಟಪಾಡಿ, ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಾದ್ಯಂತ ಮನೆ ಮಾತಾಗಿರುವಂತಹ ಆ ಹೆಸರು ಯಾಕೆ ಅನ್ನುವಂಥ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಆ ಸಮಾಜ ಸೇವೆಯನ್ನ ಮಾಡಿರುವಂತಹ ರೀತಿ, ಅದಕ್ಕೆ ಅವರು ಪಟ್ಟಿರುವಂತಹ ಶ್ರಮ, ಅದಕ್ಕೆ ಅವರು ಕೊಟ್ಟಿರುವಂತಹ ಸಮಯ, ಇದೆಲ್ಲವೂ ಕೂಡ ಇದಕ್ಕೆ ಕಾರಣ, ಅವರ ಯಶಸ್ಸಿಗೆ ಕಾರಣ. ಅವ್ರ ಜೊತೆಗೆ ಮಾತನಾಡೋಣ. ಸರ್, ನಮಸ್ತೆ. ಮೊದಲನೇದಾಗಿ ನಿಮ್ ಜೊತೆ ಮಾತಾಡ್ತಿರೋದೇ ನಂಗೆ ಬಹಳಷ್ಟು ಖುಷಿ. ಯಾಕಂದ್ರೆ ಒಂದು ಸಲ ನಾನು ಆ ಒಂದು ಫೋಟೋ ನೋಡಿದಾಗ ನನಗೆ ಫಸ್ಟ್ ಅನ್ಸಿದ್ದು ಒಂದು ಹೆಮ್ಮೆ ವಿಚಾರ. ಓ ಮೈ ಗಾಡ್, ಇಂಥ ಒಂದು ವಿಶೇಷವಾದ ಯೋಜನೆಯನ್ನು ಇಟ್ಕೊಂಡು ಕೂಡ ಸಮಾಜ ಸೇವೆಯನ್ನ ಮಾಡಬಹುದಾ ಅಂತ ಅದೊಂದು ಪ್ರಶ್ನೆ ನಂಗೆ ಬಂದಿರುವಂಥದ್ದು. ನೀವು ಅದಕ್ಕೆ ಉತ್ತರ ಕಂಡುಕೊಂಡು ಅದರಲ್ಲಿ ಸಕ್ಸಸ್ ಕೂಡ ಆಗಿರುವಂಥದ್ದು. ಈ ಸಕ್ಸಸ್ ಸಿಕ್ಕಿದ್ದು ಹೇಗೆ ಸರ್? ಜನರ ನಂಬಿಕೆ. ನಿಜವಾಗ್ಲೂ ಈಗಿನ ಕಾಲದಲ್ಲಿ ಒಬ್ಬರ ನಂಬಿಕೆ ಸಂಪಾದನೆ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಅದು ನಿಮಗೂ ಗೊತ್ತಿದೆ. ಯಾಕಂತ ಹೇಳಿದ್ರೆ ನಾನು ಫಸ್ಟ್ ಟೈಮ್, ನಾನು ಇವಾಗಲೇ ಇದ್ದೀನಿ, ಫಸ್ಟ್ ಟೈಮ್ ವೇಷ ಹಾಕಿದಾಗ ನನಗೆ 2 ದಿನದಲ್ಲಿ ಬಂದ ಮೊತ್ತ 1,08,810 ರೂಪಾಯಿ. ಯಾಕಂತ ಹೇಳಿದ್ರೆ ಫಸ್ಟ್ ಟೈಮ್ ನನ್ನ ಮನೆಗೆ ಅಷ್ಟು ದೊಡ್ಡ ಮೊತ್ತ ಬಂದಾಗ ಆ ಹಣ ಮುಟ್ಟಿ ಅತ್ತವನೇ ನಾನು. ಯಾಕಂದ್ರೆ ಅಷ್ಟು ದೊಡ್ಡ ಮೊತ್ತ ನಮ್ಮ ಮನೆ ಒಳಗೆ ಬಂದೇ ಇಲ್ಲ ಅಪ್ಪ ಕೆಲಸ ಮಾಡೋ ಟೈಮ್. ಆನಂತರ ಸಾಧಾರಣ 8 ವರ್ಷದ ನಂತರ ನನ್ನ ಮನೆಗೆ ಬಂದ ಮೊತ್ತ 16,85,000 2 ದಿನದ ಮೊತ್ತ. ಅಂದ್ರೆ ನೀವು ಥಿಂಕ್ ಮಾಡಿ ಮೇಡಮ್, 1 ವರ್ಷದಲ್ಲಿ 1 ಲಕ್ಷ ಚಿಲ್ಲರಿ ಬಂದ್ರೆ 8ನೇ ವರ್ಷಕ್ಕೆ 16,85,000 ಬರ್ಬೇಕಾದ್ರೆ ಇದು ಏನ್ ಸಾಧ್ಯ? ಜನರು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆ. ಮೊದಲು ನಾನು ಎಲ್ರಿಗೂ ಹೇಳುದಿಷ್ಟೇ, ಮೊದಲು ಸಂಪಾದನೆ ಮಾಡ್ಬೇಕಂತೇಳಿ ಜನರ ಪ್ರೀತಿ ವಿಶ್ವಾಸ ನಂಬಿಕೆ. ಹಣ ಬರುತ್ತೆ ಹೋಗುತ್ತೆ, ಇವಾಗ್ಲೂ ಬರುತ್ತೆ ಹೋಗುತ್ತೆ. ಆದ್ರೆ ಸಂಪಾದನೆ, ಹಣ ಒಬ್ಬರ ನಂಬಿಕೆ ಸಂಪಾದನೆ ಮಾಡ್ಬೇಕಾದ್ರೆ ನಾವು ತುಂಬಾ ವರ್ಷ ವೆಯ್ಟ್ ಮಾಡ್ಬೇಕಾಗುತ್ತೆ. ಆವಾಗ ಖಂಡಿತ ನಮಗೆ ನಾವು ಸಕ್ಸಸ್ಸೇ ಲೈಫಲ್ಲಿ. ಯಾವತ್ತು ನಾನು ಹೇಳಿದಿಲ್ಲ, ನಂಬಿಕೆ ಯಾವಾಗ ಸಂಪಾದನೆ ಮಾಡಿದ್ರೆ ಯಾವತ್ತು ನೀವು ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳೆದಿರಿ ಅಂತ ಅರ್ಥ. ನಿಜವಾಗ್ಲೂ ಸರ್, ಈ ತರ ಒಂದು ವೇಷ ಹಾಕಿ ಅಥವಾ ಒಂದು ವಿಚಾರವನ್ನ ಇಟ್ಕೊಂಡು ಮಾಡ್ಬೇಕು ಅಂತ ನಿಮಗೆ ಹೇಗೆ ಒಂದು ಥಾಟ್ ಬಂತು? ನಾನು ಕೂಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರೆ ದಿನಕ್ಕೆ 300 ರೂಪಾಯಿ ಸಂಬಳ. ಈ ಸಂಬಳದಲ್ಲಿ ನಂಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೊಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. 1 ದಿನದ 2 ದಿನದ ಸಂಬಳ ಕೊಡ್ಬೋದು, ನಿರಂತರ 1 ವಾರದ ಸಂಬಳ ಕೊಡ್ಲಿಕ್ಕೆ ಹೋದ್ರೆ ಮನೆಯಲ್ಲಿ ಉಪವಾಸ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಆ ತರ ಯೋಚನೆ ಮಾಡಿ ವೇಷ ಹಾಕಿ ಜನರ ಹತ್ರ ಫಂಡ್ ಕಲೆಕ್ಟ್ ಮಾಡಿ ಮಕ್ಕಳಿಗೆ ಕೊಡುವಂತ ಯೋಚನೆ ಮಾಡಿದಾಗ ಫಸ್ಟ್ ವರ್ಷ 1 ಮಗುವನ್ನು ನಾನು ಹುಡ್ಕೊಂಡು ಹೋಗಿದೆ. ಕಳೆದ ಮತ್ತೆ ಉಳಿದ 9 ವರ್ಷ ಮಕ್ಕಳ ಕಡೆಯವರೇ ನಮ್ಮನ್ನು ಹುಡ್ಕೊಂಡು ಮನೆಗೆ ಬಂದರು, ನಮ್ಮ ಮಕ್ಕಳಿಗೆ ಕೊಡಿ, ನಮ್ಮ ಮಕ್ಕಳಿಗೆ ಕೊಡ ಅಂತ. ಆನಂತರ ನಾವೆಲ್ಲ ಮನೆ ನೋಡ್ತೀವಿ, ಡಾಕ್ಟರ್ ಹತ್ರ ಮಾತಾಡ್ತೀವಿ, ಏನೆಲ್ಲ ಇದೆ ಅದನ್ನೆಲ್ಲ, ಅದರ ಪ್ರೊಸೀಜರ್ ಹೇಗಿದೆ ಅದನ್ನೆಲ್ಲ ನೋಡ್ಕೊಂಡು ನಾವು ಇವತ್ತಿಗೆ 134 ಮಕ್ಕಳಿಗೆ ಸಾಧಾರಣ 1,36,00,000 ತನಕ ಕೊಟ್ಟಿದ್ದೀವಿ. ಆ ಖುಷಿ ನಮ್ಮ ಹತ್ರ ಇದೆ. ಯಾಕಂತೇಳಿದ್ರೆ ಇವತ್ತಿಗೆ ರವಿ ಕಟ್ಪಾಡಿ ಅಂತ ನೀವು ಹೇಳಿರ್ಬೋದು, ಆದ್ರೆ ರವಿ ಕಟ್ಪಾಡಿ ಹಿಂದೆ ದುಡಿದವರು 120 ಜನ ನನ್ನ ಸ್ನೇಹಿತರು. ಅವರೆಲ್ಲ ಮಲ್ಲಿಗೆ ಹೂ ಆದ್ರೆ ನಾನು ಅದರ ಹಕ್ಕ. ನಿಜವಾಗ್ಲಾ ಮಾತು ಬೆಸ್ಟ್ ಸರ್. ಇನ್ನೊಂದು ನನ್ಗೆ ಅನ್ಸೋದು, ಈಗ ಸಹಾಯ ಮಾಡಬೇಕು ಅಂತ ಎಲ್ರಿಗೂ ಕೂಡ ಮನಸ್ಸಿರುತ್ತೆ. ಆದ್ರೆ ಈಗ ನಾನೇ ಅನ್ಕೊಳ್ತೀನಿ ನೋಡಿ, ನನ್ನಿಂದ ಏನ್ ಸಾಧ್ಯ ಆಗುತ್ತೆ, ನನ್ನಿಂದ ಏನ್ ಸಾಧ್ಯ ಆಗುತ್ತೆ, ನಾನು ದುಡಿಯೋದು 100 ರೂಪಾಯಿ ದಿನಕ್ಕೆ, ನನ್ನಿಂದ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದೇ ಬರುತ್ತೆ ತಲೆಗೆ. ನೀವು ಆ ಒಂದು ದೃಢ ನಿರ್ಧಾರ ಯಾವ ಒಂದು ಇನ್ಸಿಡೆಂಟ್ ಇಂದ ಮಾಡಿದ್ರಿ ಸರ್? ನಾನು ಸಹಾಯ ಮಾಡಲೇಬೇಕು, ಏನಾದ್ರೂ ಒಂದು ಸಮಾಜಕ್ಕೆ ಕೊಡ್ಲೇಬೇಕು. ಬಡತನ ಯಾರ್ಯಾರ ಮನೆ, ನಮ್ಮನೆ ಬಡತನನೇ ನೋಡಿ, ನಾನು ಆ ತರ ನಿಂತವನು. ನಮಗೊಂದು ಟೈಮ್ ಇತ್ತು, ನಾವು ಅಪ್ಪ ಅಮ್ಮ ಅಕ್ಕಿ ತಂದು ಬೇಯಿಸಿದ ನಂತರ ಊಟ, ನಾನು ಹೇಗಿದ್ದೆ ಅಂತ ಹೇಳಿದ್ರೆ ಮತ್ತೊಬ್ರು ತಿಂದು ಬಿಸೈಡ್ ನಾನು ಹೆಚ್ಚು ತಿಂತಾವ. ಕಷ್ಟ ಹಸಿವು ಏನಂತ ನಂಗೆ ಗೊತ್ತಿದೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಎಷ್ಟೇ ರಿಸ್ಕ್ ಆಗಲಿ ನಾನು ಖಂಡಿತ ಮುಂದೆ ನಿಲ್ತೇನೆ ಅಂತ. ಈ ಯೋಶ ಹಾಕಿದಾಗ ನನಗೆ ಸ್ಕಿನ್ ಬರ್ನ್ ಆಗಿದೆ, ಎಲ್ಲ ಪ್ರಾಬ್ಲಮ್ ಆಗಿದೆ, ಆದರೂ ನಾನು ಹಿಂದೆ ಸರ್ಲಿ. ಯಾಕಂತ ಹೇಳಿದ್ರೆ ವರ್ಷದ 365 ದಿನ ನಾವು ತಿಂತೀವಿ, ಆ 3 ದಿನ ಹೊಟ್ಟೆಗೆ ತಿನ್ನದಿದ್ರೆ ನಾವೇನು ಸಾಯಲ್ಲ. ಸ್ವಲ್ಪ ಫ್ಯಾಟ್ ಕಡಿಮೆ ಆಗ್ಬೋದು, ಆದರೆ ದೇಹ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರುತ್ತೆ. ಆ ಥರ ಯೋಚನೆ ಮಾಡಿದೆ ಅವನು. ಅದಕ್ಕೋಸ್ಕರ ನಾನು ಎಷ್ಟೇ ಕಷ್ಟ ಆಗಲಿ ಅಂತೇಳಿ ಮುಂದೆ ನಿಂತವ, ನನಗೆ ಸಹಕಾರ ಕೊಟ್ಟವ್ರು ನಮ್ಮ ಸ್ನೇಹಿತರು. ಇವತ್ತಿಗೆ ನನಗೆ ಅವರು ಎಷ್ಟೇ ಕಷ್ಟದಲ್ಲಿದ್ದರೂ ನನಗೆ ಗೋಲ್ಡನ್ ಲೈಫ್ ಕೊಟ್ಟವ್ರು ಸ್ನೇಹಿತರು. ಯಾಕಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ, ಸ್ನೇಹಿತರಿಂದಾಗಿ ಅವನ ಹಾಳದ ಇವನು ಹಾಳದ. ನಿಜವಾಗ್ಲೂ ಹಾಳಾಗೋದು ನಮ್ಮಿಂದ ನಾವೇ, ಮತ್ತೊಬ್ಬರಿಂದ ನಾವು ಯಾವತ್ತೂ ಹಾಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವತ್ತಿಗೆ ನೋಡಿ, ಹಾಳಾಗಬೇಕಾದ್ರೆ ನಾನು 120 ಸ್ನೇಹಿತರ ಜೊತೆ ಸೇರಿದ್ದೆ, ನಾನು ಯಾವತ್ತೂ ಹಾಳಾಗಿ ಹೋಗ್ತಿದ್ದೆ. ಇವತ್ತು ನಾನು ಹಾಳಾಗಿಲ್ಲ, ಯಾಕೆ ಅವರಿಗೆ ಕಷ್ಟ ಆದರೂ ಅವ್ರ ಕೆಲಸ ಎಲ್ಲ ಬಿಟ್ಟು ನನ್ನ ಜೊತೆ ನನ್ನ ಸಹಕಾರ ಕೊಟ್ಟು ನನ್ನನ್ನು ಎತ್ತರಕ್ಕೆ ಬೆಳೆಸೋರು ಅಂತ ಕೆಳಗೆ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಹೇಳ್ತಾರೆ. ರವಿ, ನಾನು ಎಷ್ಟೇ ಕಷ್ಟ ಆಗಲಿ ನಾವಿದ್ದೇವೆ, ನೀವು ಹಿಂದೆ ಒಂದು ಸರಿ ಬೇಡಿ ಹೇಳ್ತಾರೆ. ಹಿಂದೆ ಒಂದು ಸರಿ ಬೇಡಿ, ಅದೇ ಸ್ನೇಹಿತರ ಮಾತೇ ನನಗೆ ಇವತ್ತಿಗೆ ಇಷ್ಟ ಬೆಳಿಗ್ಗೆ ಕಾರಣ.
ಸರ್, ಈ ಒಂದು ಯಶಸ್ಸು ಸಿಕ್ಕಿದೆ ನಿಮಗೆ, ಈ ಯಶಸ್ಸಿನ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ಇದು ತುಂಬಾ ಸುಲಭವಾಗಿರುವಂತ ಸಿಕ್ಕಿರೋದಲ್ಲ, ಅದರಿಂದ ನೋವಿದೆ, ನಿಮ್ಮ ಶ್ರಮ ಇದೆ. ನೀವೇ ಹೇಳಿದ್ರೆ ಸ್ಕಿನ್ ಬರ್ನ್ ಆಗಿತ್ತು ಅಂತ, ಆ ಸಮಸ್ಯೆಗಳೆಲ್ಲ ಏನಿತ್ತು ಸರ್ ಈ ಒಂದು ಯಶಸ್ಸಿನ ಮೆಟ್ಟಲಲ್ಲಿ? ಒಂದು, ನಾವು ಪಡಿಬೇಕಾದ್ರೆ ಇನ್ನೊಂದು ಕಳ್ಕೊಳ್ಳೇಬೇಕು. ನಾನು ಏನು ಕಳ್ಕೊಳ್ಳಿದೆ ಏನಂತ ಹೇಳಿದ್ರೆ, ನನ್ನ ಮೈಯಲ್ಲಿರುವ ಸ್ವಲ್ಪ ನೋವು ಅಷ್ಟೇ, ಮತ್ತೆ ನನ್ನಿಂದ ಏನು ಹೋಗಿಲ್ಲ, ಲಾಸು ಆಗಿಲ್ಲ ನನಗೆ. ಒಂದು ಎರಡು ಮೂರು ದಿನ ಹೆಲ್ತ್ ಹಾಳಾಗಿದೆ, ಟ್ಯಾಬ್ಲೆಟ್ ತಿನ್ಬೇಕು, ಫುಡ್ ಇಲ್ಲ, ಅದೆಲ್ಲ ಅದರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಇವಾಗ ನೋಡಿ, ಇವಾಗ ನೀವು ಬಿಟ್ಟರೆ ನಾನು ಹೊಟ್ಟೆ ತುಂಬ ಹೋಗಿ ತಿಂದು ಹೋಗುವನೆ ಮನೆಗೆ, ಆ ಥರ ಇರುವ. ಆದರೆ ಅಷ್ಟೇ ಟೈಮಲ್ಲಿ ಆ ಥರ ಮಾಡ್ಲಿಕ್ಕೆ ಆಗಲ್ಲ. ಅದು ಎಷ್ಟು ಕಷ್ಟಪಟ್ಟರೆ ಸುಖ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳಿದ ಮಾತಿನ ಪ್ರಕಾರ ನಾವು ಕಷ್ಟಪಟ್ಟಿದ್ದೇವೆ, ಇವತ್ತಿಗೆ ನಾವು ಸುಖದಲ್ಲಿದ್ದೇವೆ. ಸರ್ ಮೇಡಮ್, ಈ ಲೈಫ್ ಸಿಗೋದು ಒಂದೇ ಸಲ, ಇದನ್ನು ನಾವು ಎಂಜಾಯ್ ಮಾಡಬೇಕೇ ವಿನಃ ಅಲ್ಲಿ ಹೋಗಿ ಗಲಾಟೆ ಮಾಡೋದು, ಮತ್ತೊಬ್ಬರ ಜಗಳ ಆಡೋದು, ಮತ್ತೊಬ್ಬರಿಗೆ ಕೆಟ್ಟದಾಗಿ ಮಾತಾಡೋದು ಯಾವುದೂ ಮಾಡಬಾರ್ದು. ಯಾಕಂದ್ರೆ ನಾನು ಇಷ್ಟಕ್ಕೆ ಇಲ್ಲದಾಗ ನಂಗೆ ಎಷ್ಟೋ ಏನೇನೋ ಹೇಳಿದರು, ನಾನು ಯಾವುದನ್ನು ತಲೆಗೆ ಹಾಕೊಳ್ಳಿಲ್ಲ. ಯಾಕೇಳಿ, ಹೇಳುವುದು ಅವರ ಧರ್ಮ, ಅದು ಕೇಳುವುದು ನನ್ನ ಕರ್ಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಕೆಲವರು ಹೇಳ್ತಾರೆ ಪಂಪಿ ನ್ಯಾಯನ ಕರ್ಮ ಅಂತ, ಇಲ್ಲ ನಿಜವಾಗ್ಲೂ ಹೇಳುದು ಅದು ಅವನ ಧರ್ಮ, ಹೇಳಲೇಬೇಕು. ಅವನು ಹೇಳಿದ್ರೆ ಅವನು ಮನುಷ್ಯನೆಲ್ಲ, ಅವನು ಹೇಳ್ತಾನೆ ಅಂತೇಳಿ ನಾನು ಒಟ್ಟಿಗೆ ತಿನ್ನೋದನ್ನು ಕೂರಿಸಿದ್ರೆ ನಾನೇ ಸಾಯೋದು. ಅದು ಹೇಳ್ತಾನು, ಹೇಳ್ತಾ ಇರ್ತೇನೆ ನಾನು ಮಾಡ್ತಾ ಹೋಗ್ತೇನೆ ಅಂತ. ನಾನು ಮುಂದೆ ನಡೆದವ, ಇನ್ನು ಮುಂದೆಯೂ ನನ್ನ ಕೈ ಕೆಲಸ ಇರೋ ತನಕ ಮಾಡ್ಬೇಕಂತ ನನ್ನೊಂದು ಆಸೆ ಇದೆ. ಆಸೆ ಇದೆ ಸರ್. ನನ್ನ ಇನ್ನೊಂದು ಪ್ರಶ್ನೆ, ನೀವು ಈ ತರ ಹೊರಗಡೆ ಹೋಗಿದ್ದಾಗ, ಈ ತರ ದುಡ್ಡು ಕಲೆಕ್ಷನ್ ಮಾಡ್ಲಿಕ್ಕೆ ಹೋದಾಗ, ಅಲ್ಲಿ ಯಾವ್ದಾದ್ರೊಂದು ಫನ್ನಿ ಘಟನೆ ನಡೆದಿರೋದು ನಿಮ್ಮನ್ನ ತುಂಬಾ ನಗು ತರಿಸಿದ್ದು, ಆ ಇನ್ಸಿಡೆಂಟ್ ಯಾವ್ದಾದ್ರು ನೆನಪಿದೆ? ಇಲ್ಲ ಮೇಡಮ್, ನಿಜವಾಗ್ಲೂ ಹೇಳ್ತೇನೆ. ಮಕ್ಕಳು, ಕೆಲವ್ರು ಮನೆಯವ್ರು ಏನ್ ಮಾಡ್ತಾರೆ ಅಂತ ಹೇಳಿ, ನನ್ನ ಹೆಸರಿಟ್ಟು ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ, ಊಟ ಮಾಡಿಸ್ತಾರೆ. ನನ್ನನ್ನು ಕೆಲವು ನೋಡಿದ ಮಕ್ಕಳು ಬಟ್ಟೆ ಹಾಕದೆ ಓಡಿದ್ದುಂಟು, ನಾನು ಅದನ್ನು ನೋಡಿ ತುಂಬಾ ನಕ್ಕವ. ಯಾಕಂತ ಹೇಳಿದ್ರೆ, ಇವತ್ತಿಗೂ ನನ್ನನ್ನು ಹೇಳ್ತಾರೆ ರವಿ ಕಟ್ಪಡೆ ಪೀಪಲ್ ಚಿಲ್ಡ್ರನ್ ಚಾಂಪಿಯನ್ ಅಂತಾರೆ. ಎಲ್ಲಿ ಎಲ್ಲಿ ಹೋದ್ರು ಮುಂಚೆ ರವಿಮಾಮ ಅಂತ ಇದ್ರು, ಈಗ ಎಲ್ಲಿ ಹೋದ್ರು ರವಿ ಕಟ್ಪಡಿ ರವಿ ಕಟ್ಪಡಿ. ನಂಗೆ ತುಂಬಾ ಖುಷಿ ಆ ಮಕ್ಕಳ ತೊದಲು ಮಾತು ಕರೆಯುವ ರೀತಿ. ಸಣ್ಣ ಸಣ್ಣ ಮಕ್ಕಳು ಮೊಬೈಲ್ ಇಟ್ಕೊಂಡು ಗೂಗಲ್ ಅಲ್ಲಿ ರವಿ ಕಟ್ಪಡಿ ಅಂತ ಹಾಕಿ ನೋಡುವವರು ಇದ್ದಾರೆ. ಆ ಮಕ್ಕಳು ಹೆದರುವಾಗ ನಿಜವಾಗ್ಲೂ ಹೇಳ್ತೇನೆ, ನಾನು ಖುಷಿ ಪಟ್ಟಿದ್ದೇನೆ, ನಗಾಡಿದ್ದೇನೆ, ಹೆದರಿಸಿದ್ದೇನೆ, ಅದೇ ಒಂದು ಖುಷಿ ನಮಗೆ. ಅದೇ ಖುಷಿ ನಿಜವಾಗ್ಲೂ ಸರ್. ನಮ್ಮ ಹೆಸರು ಒಂದು ಅಂದ್ರೆ ಆ ಒಂದು ನೆನಪುಗಳು, ಈಗ ಮಕ್ಕಳಿಗೆ ಆ ತರದೆಲ್ಲ ಚಿತ್ರಣಗಳನ್ನ ನೋಡಿದಾಗ ಅವ್ರಿಗೂ ಕೂಡ ಖುಷಿ ಆಗುತ್ತೆ, ನಿಮಗೂ ಕೂಡ ಅದನ್ನ ಹೆಮ್ಮೆಯ ವಿಚಾರ ಅಲ್ವಾ? ಅದನ್ನ ನೋಡ್ತಾ ಇರೋ ಸಂದರ್ಭದಲ್ಲಿ ಮಕ್ಕಳ ಮುದ್ದಾಟ, ಅವ್ರು ನಿಮ್ಮನ್ನ ಕರೆಯುವಂಥದ್ದು, ನಿಮ್ಮನ್ನ ನೋಡ್ಕೊಂಡು ಅವರು ಓಡುವಂತ, ಜೊತೆಗೆ ನಿಮ್ಮನ್ನ ಒಂದು ಪ್ರೇರಣೆಯಾಗಿ ಕೂಡ ಅವರು ತಗೊಳ್ತಾ ಇರೋದಂತ ವಿಚಾರ ಸರ್. ಇನ್ನೊಂದು ನಿಮ್ಮ ಹತ್ರ ನನಗೆ ತುಂಬವಾಗಿ ಕೇಳೋಕಿರೋದು, ಇನ್ನು ಯಾವ ರೀತಿಯಾಗಿ ನೀವು ಆ ಒಂದು ಯಾವ ರೀತಿಯ ಒಂದು ವೇಷವನ್ನು ನೀವು ಹಾಕ್ಬೇಕು ಅಂತ ನಿಮಗೆ ಯೋಚನೆ? ಇಲ್ಲ ಮೇಡಮ್, ಈ ಸಲ ನಾನು ಅವತಾರ ಹಾಕಿದ್ದೇನೆ ಅಂತೇಳಿ ಸ್ಕೂಲ್ ಮಕ್ಕಳಿಗೋಸ್ಕರ ಈ ಸಲ ಸ್ಕೂಲ್ಗೆ ವಿಸಿಟ್ ಕೊಟ್ಟಿದ್ದೀನಿ, ಮಕ್ಕಳ ಜೊತೆ ಮನೋರಂಜನೆ ಮಾಡಿದ್ದೀನಿ. ನೆಕ್ಸ್ಟ್ ಹಾಕೋ ವೇಷ ಸ್ವಲ್ಪ ಭಯಾನಕ ಅಂತ ನಾನು ಪ್ರತಿ ವರ್ಷ ನೋಡಿ ಇರ್ತೀನಿ, ಆದರೆ ಭಯಾನಕ ವೇಷ ಹಾಕಿದ್ರೆ ಮಕ್ಕಳು ಯಾರು ಹತ್ರ ಬರಲ್ಲ ಅಂತ ಅವತಾರ ಅಂತ ಆಗಿದೆ. ನೆಕ್ಸ್ಟ್ ಇಯರ್ಗೆ ಅಂತ ಒಂದು ಪ್ರಾಜೆಕ್ಟ್ ಮಾಡಿಟ್ಟಿದ್ದೀನಿ, ಅಷ್ಟೇ ಇದೆ, ಅದಕ್ಕೋಸ್ಕರ ಅದು ಹಾಕ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಮತ್ತೆ ಇನ್ನು ದೈವೇಚ್ಛೆ ಅವರಿಗೆ ವಿಶೇಷ ನಾನು ಹೇಳ್ಬೇಕಾಗಿಲ್ಲ, ಅವ್ರಿಗೆ ನನಗೆ ಹೇಳ್ತಾರೆ. ಆದ್ರೆ ಒಂದು ಮಾತು ಹೇಳ್ತೀನಿ, ಲೈಫ್ ಅಲ್ಲಿ ಸಿಗುವ ಒಂದು ಗಾಡ್ ಗಿಫ್ಟ್ ಅಂತ ಹೇಳಿದ್ರೆ ಅಪ್ಪ ಅಮ್ಮ. ತುಂಬಾ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ, ವಿದ್ಯೆ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅವರೆಷ್ಟೇ ಕಷ್ಟಪಟ್ಟರು ನಮ್ಮ ಮಕ್ಕಳು ಸುಖವಾಗಿರ್ಬೇಕಂತ ಅವ್ರು ಯೋಚನೆ ಮಾಡ್ತಾರೆ. ಆದ್ರೆ ನಾವು ಕಲ್ತ ನಂತರ ಹೆಂಡತಿ ಮಕ್ಕಳು ಅಂತೇಳಿ ಹೊರ ದೇಶಕ್ಕೆ ಹೋಗ್ತೇವೆ, ಅವ್ರನ್ನ ತಗೊಂಡು ಅನಾಥಾಶ್ರಮಕ್ಕಾಗ್ತೇವೆ. ಇವಾಗ ಹೇಗುಂಟು ಅಂತ ಹೇಳಿದ್ರೆ, ನನ್ನ ಮಾತಿಂದ ಎಲ್ರಿಗೂ ನೋವಾಗಿರ್ಬೋದು, ಅಪ್ಪ ಅಮ್ಮ ಆಶ್ರಮದಲ್ಲಿ ನಾಯಿ ಮನೆಯೊಳಗಿರೋ ಕಾಲ ಬಂದಿದೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಅಪ್ಪ ಅಮ್ಮ ನಾನು ಯಾವತ್ತೂ ಯಾರು ದೂರ ಮಾಡಬೇಡ, ಅದೊಂದು ಗಾಡ್ ಗಿಫ್ಟ್. ಯಾಕಂತ ಹೇಳಿದ್ರೆ ಒಂದ್ಸಲ ಕಳ್ಕೊಂಡ ನಂತರ ನಮಗೆ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಸ್ನೇಹಿತರಿಗೆ ಹೇಳುವುದಿಷ್ಟೇ, ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿ. ಅಪ್ಪ ಅಮ್ಮನ ನಿಜವಾದ ಪ್ರೀತಿ, ಮತ್ತೆ ಮಧ್ಯದಲ್ಲಿ ಬರುವ ಪ್ರೀತಿ ಎಲ್ಲ ನಿಜವಾಗ್ಲೇ, ಅದೆಲ್ಲ ಸುಳ್ಳು, ಅದು ಬರೀ ನಮ್ಮ ಹಣ ಆಸ್ತಿ ಅಂತಸ್ ನೋಡಿ ಬರ್ತದೆ ವಿನಃ ನಮ್ಮ ಹತ್ರ ಏನಿಲ್ಲದಿದ್ರು ಅಪ್ಪ ಅಮ್ಮ ಕರೆದು ಕೇಳ್ತಾರೆ ಊಟ ಮಾಡಿದ್ಯಮ್ಮ ಅಂತ. ಅದಕ್ಕೋಸ್ಕರ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿ, ಅವರನ್ನು ಅವ್ರು ಇರುವಷ್ಟು ದಿನ ಸುಖವಾಗಿರಿ. ಯಾಕಂತ ಹೇಳಿದ್ರೆ ಅಪ್ಪ ಅಮ್ಮನ ಋಣ ನಮ್ಮ ಹತ್ರ ತೀರಿಸಕ್ಕೆ ಸಾಧ್ಯ ಇಲ್ಲ. ಯಾಕೆಲ್ಲಿ ಅವರಿಗೆ ಖುಷಿ ಪಡಿಸ್ಬೋದು, ಒಂದು 10 ನಿಮಿಷ 15 ನಿಮಿಷ ಅವ್ರಿಗೂ ಏನೋ ತಂದು ಕೊಟ್ಟು ಖುಷಿಪಡಿಸಿ ವಿನಃ ಋಣ ತೀರಿಸಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿ ಅಂತೇಳಿ ನಾನು ಮಾಧ್ಯಮ ಎಲ್ರಿಗೆ ಇದೊಂದು ಹೇಳ್ತೀನಿ. ಆನಂತರ ನಿಮ್ಮ ಕೈಯಲ್ಲಿ ಸಾಧ್ಯ ಆದ್ರೆ ಯಾರಿಗಾದ್ರೂ ಹೆಲ್ಪ್ ಮಾಡಿ ಇಷ್ಟೇ. ಓಕೆ, ನಿಜವಾಗ್ಲೂ ಬಹಳಷ್ಟು ಒಳ್ಳೆ ಮಾತು. ಯಾರಿಗಾದ್ರೂ ನಿಮ್ಮ ಕೈಯಲ್ಲಿ ಆಗೋ ಸಹಾಯವನ್ನ ಮಾಡಿ ನಮ್ಮ ಅಪ್ಪ ಅಮ್ಮನಿಗೆ ಬಹಳಷ್ಟು ಪ್ರೀತಿಯನ್ನ ಕೊಡುವುದು ಬಹಳಷ್ಟು ಪ್ರಮುಖವಾದ ಅಂಶ ಅನ್ನುವಂತ ಮಾತನ್ನ ರವಿ ಕಟಬಾಡಿ ಸರ್ ಹೇಳಿದ್ರು. ಕ್ಯಾಮ್ರಾ ಪರ್ಸನ್ ನಿರಂಜನ್ ಜೊತೆಗೆ ನಾನು ಸಮೀಕ್ಷಾ ಶಿರ್ಲಾ, ಯುಪ್ಲಸ್ ಟಿವಿ ಯೋಚನೆ. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯುಪ್ಲಸ್ ಟಿವಿ, ಇದು ಹೊಸತನದ ಸಂಕಲನ. ಎಸ್
ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಚಿರೆ. 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.